ಏನ್ ಮಾಡಿ ಬಸವಣ್ಣ, ಸಾವಿರಾರು ರೂಪಾಯಿ ಸಾಲ ಮಾಡಿ ರಾಗಿ ಬೆಳೆ ಹಾಕಿದೆ, ಏನು ಇಳುವರಿ ಬರಲಿಲ್ಲ. ನಿಮ್ ರಾಗಿ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು ಕಣಪ್ಪ. ಇಷ್ಟೆಲ್ಲ ಖುಷಿಯಾಗಿ ಹೆಂಗ್ ಬೆಳೆದಿರಪ್ಪ ನೀವು ಇದನ್ನೆಲ್ಲ? ನೀವು ಇದು ಬೆಳೆಯಕ್ಕೆ ನಮ್ಮ ರೇಣುಕನ ಅದೇನು ಮಣ್ಣು ಪರೀಕ್ಷೆ ಮಾಡಿ ಮಾಡಿಸ್ಕೊಂಬಂದಿದ್ದ ಅಂತ ಹೇಳ್ತಾ ಇದ್ನಪ್ಪ. ನೀನ್ ಕರಿತೀನಿ ನೋಡೋ ಮಗನ್ನ. ಏ ರೇಣುಕಪ್ಪ, ರೇಣುಕಪ್ಪ ಬಾಯಿಲಿ ಬಾರಲ್ಲಿ ನೋಡು. ನಮ್ಮ ಸ್ನೇಹಿತರು ಮಾದೇವಣ್ಣ ಬಾರಿ. ಅಯ್ಯೋ ರೇಣುಕಮೂರ್ತಿ ಅವರೇ, ಏನ್ ಮಾಡ್ಲಪ್ಪ, ಸಾವಿರಾರು ರೂಪಾಯಿ ಸಾಲ ಮಾಡಿ ರಾಗಿ ಬೆಳೆ ಹಾಕಿದೆ. ನಿಮ್ಮ ಇದು ರಾಗಿ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ನನ್ನ ಬೆಳೆ ಪೂರ್ತಿ ಮಣ್ಣು ನೆಲ ಕಚ್ಚೋದಿ ಕಣಪ್ಪ. ಮಣ್ಣು ಪರೀಕ್ಷೆ ಎಲ್ಲ ಮಾಡ್ತಿರ್ಲೋ ಮಾದೇವಣ್ಣ? ಮಣ್ಣು ಪರೀಕ್ಷೆ ಅಂದ್ರೆ ಏನು ಶಿವ, ನನಗೆ ಗೊತ್ತಿಲ್ಲಪ್ಪ. ಬಾ ಹೇಳ್ತೀನಿ ಆ ಕಡೆ. ಒನ್ವಳ್ಳಿ ಕೃಷಿ ಇಲಾಖೆ ಇದೆಯಲ್ಲ RSK, ಅಲ್ಲಿ ಅನುಗಾರರು ಅಂತ ಇದ್ದಾರೆ. ಅವ್ರ ಮಾಹಿತಿ ಪ್ರಕಾರ ನಾವು ನಮ್ಮ ಜಮೀನಲ್ಲಿ ಮಣ್ಣು ಪರೀಕ್ಷೆಗೆ ಅಂತ ಹೇಳಿ ಕೊನೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತಗೊಂಡೋಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಬಂದಿದ್ವು. ಅವ್ರು ಹೇಳಿದ ಶಿಫಾರಸಿನ ಪ್ರಕಾರ ನಾವು ಗೊಬ್ಬರ ಕೊಟ್ಟಿದ್ದೀವಿ, ಈ ರೀತಿ ಬೆಳೆ ಬಂದಿದೆ. ಅಣ್ಣ ನಾನು ಗೊಬ್ಬರ ಹಾಕಿದ್ದೆ ಕಣ. ನೀವು ಗೊಬ್ಬರ ಹಾಕಿದ್ದೀರಾ? ನೀವು ಯಾವ್ದಾವ್ದೋ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದೀರಾ ಅಂತಂದ್ರೆ ಜಾಸ್ತಿ ಜಾಸ್ತಿ ಯಾವ್ದೋ ಓವರ್ ಡೋಸೇಜ್ ಕೊಟ್ಟಿದ್ದೀರಾ, ಅದರಿಂದ ನಿಮಗೆ ನಿಮ್ಮ ಫಸ್ಟು ಸರಿಯಾಗಿ ಬಂದಿಲ್ಲ. ಇಲ್ಲ, ಮಣ್ಣು ಪರೀಕ್ಷೆ ಮಾಡಿಸಿದ್ರಾ? ಅಷ್ಟೇ ಕರೆಕ್ಟ್ ಹಾಕಿದ್ ಗೊಬ್ಬರನ. ಗೊಬ್ಬರದ ಅಂಗಡಿ ಹೇಳಿದಷ್ಟು ಆಗಿರೋದಲ್ಲ, ಮಣ್ಣು ಪರೀಕ್ಷೆ ಮಾಡಿಸಿದ್ರಾ? ಮಣ್ಣು ಪರೀಕ್ಷೆ ಅಂದ್ರೆ ಏನು ಶಿವ? ಅದು ಮಣ್ಣು ಪರೀಕ್ಷೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ಕೊನೆಯಲ್ಲಿನಲ್ಲಿ, ಅಲ್ಲಿ ಹೋಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಅದನ್ನ ನಿಮ್ಗೆ ಅಲ್ಲೇ ಮಾಹಿತಿ ತಿಳಿಸ್ತೀವಿ ಬರ್ರಿ, ಅಲ್ಲಿ ಅಧಿಕಾರಿಗಳು ಇದಾರೆ, ಅವರಿಂದನೇ ನಿಮಗೆ ಮಾಹಿತಿ ಕೊಡ್ತೀನಿ, ಬರ್ರಿ ಹೋಗೋಣ. ಪ್ರಕೃತಿ ದತ್ತವಾದ ನಿಸರ್ಗದ ಅಮೂಲ್ಯ ಸಂಪತ್ತಲ್ವಾ ಇದು. ಒಂದು ಬೆಳೆಗಳಿಗೆ ಗಾಳಿ ಉಷ್ಣತೆ ನೀರೆಲ್ಲ ಒದಗಿಸಿ ಒಂದು ಸೂಕ್ತ ವಾತಾವರಣ ಕಲ್ಪಿಸ್ಕೊಡುತ್ತೆ. ಈಗ ಇವ್ರು ಬಂದಿದ್ರು, ಮಣ್ಣು ಪರೀಕ್ಷೆ ಮಾಡಿಸಿಲ್ಲ, ಇಳುವರಿ ಕಡಿಮೆ ಆಗಿದೆ. ಯಾಕಿದ್ರು ಮುಖ್ಯ ಉದ್ದೇಶ ಏನಂತಂದ್ರೆ, ಈ ಬೆಳೆಗಳ ಅಂದ್ರೆ ನಿಮ್ಮ ಇಳುವರಿ ಯಾಕೆ ಕಡಿಮೆ ಬರ್ತಿದೆ ಅಂದ್ರೆ, ರೈತರು ಸಾಮಾನ್ಯವಾಗಿ ಮುಖ್ಯವಾಗಿ ಉತ್ಪಾದಕತೆ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ, ಆದ್ರೆ ಅದರ ಫಲವತ್ತತೆ ಹಾಗೂ ಆ ಮಣ್ಣಿನ ಆರೋಗ್ಯ ಬಗ್ಗೆ ಯಾರು ಇದು ಮಾಡ್ಕೊಳಲ್ಲ. ಏನು ಈ ಫಲವತ್ತಾದ ಮಣ್ಣಂದ್ರೆ, ಒಟ್ಟು 16 ಪೋಷಕಾಂಶಗಳು ಆ ಮಣ್ಣಲ್ಲಿ ಇರಬೇಕು, ಅದು ಬೆಳೆಗಳಿಗೆ ವಿವಿಧ ಹಂತಗಳಲ್ಲಿ ಒದಗಿಸುವಂತಾಗಿರ್ಬೇಕು. ಇದು ಈ ಫಲವತ್ತತೆ ಇದೆ ಅನ್ನೋದು ಗೊತ್ತಾಗೋದು ಯಾವಾಗಂದ್ರೆ, ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ. ಅದು ಯಾವ ರೀತಿ ಅಂದ್ರೆ, ವೈಜ್ಞಾನಿಕ ರೀತಿಯಿಂದ ಮಣ್ಣು ಸಂಗ್ರಹಿಸಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ ಅಷ್ಟೇ ನಮಗೆ ಅದರಲ್ಲಿ ಫಲವತ್ತತೆ ಇದೆಯೋ ಅಲ್ಲ ಅಂತ ಗೊತ್ತಾಗುತ್ತೆ. ಒಂದು ಮುಖ್ಯವಾದ ಉದ್ದೇಶ ಇದು. ಎರಡನೇ ಮುಖ್ಯವಾದ ಉದ್ದೇಶ ಅಂದ್ರೆ, ನೀವು ಮಣ್ಣು ಪರೀಕ್ಷೆ ಮಾಡಿಸ್ತಾ ರಸಗೊಬ್ಬರಗಳು ಇದು ಇದಕ್ಕೆ ಹಾಕ್ದಾಗ ಏನಾಗುತ್ತೆ, ಕೊರತೆ ಇದ್ದಾಗ ಗೊತ್ತಾಗಲ್ಲ ನಿಮಗೆ ಯಾವ ಪೋಷಕಾಂಶಗಳು ಕೊರತೆ ಇದೆ ಏನು ಅಂತ ಗೊತ್ತಾಗಲ್ಲ. ಅದೇ ನೀವು ಪರೀಕ್ಷೆ ಮಾಡಿಸ್ತಾ ಹೆಚ್ಚಾಗಿ ಹಾಕಿದ್ರು ಅದರಿಂದ ನಿಷ್ಫಲ ಆಗುತ್ತೆ, ಅಂದ್ರೆ ವೇಸ್ಟ್ ಆಗುತ್ತೆ, ಪೋಷಕಾಂಶಗಳು ನಷ್ಟ ಆಗುತ್ತಲ್ವಾ. ಅದರಿಂದ ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಪೋಷಕಾಂಶಗಳು ರಸಗೊಬ್ಬರಗಳು ಹಾಕ್ದಾಗ ಅದು ಒಂದು ನಿಗದಿ ಪ್ರಮಾಣದಲ್ಲಿ ಆಗ್ತೀರ. ಮುಖ್ಯವಾದ ಉದ್ದೇಶ ಇವೆರಡೆ, ಒಂದು ಫಲವತ್ತತೆ ಗೊತ್ತಾಗುತ್ತೆ, ಒಂದು ರಸಗೊಬ್ಬರಗಳ ಪ್ರಮಾಣ ನಿಗದಿತ ಪ್ರಮಾಣದಲ್ಲಿ ಗೊತ್ತಾಗುತ್ತೆ ಉದ್ದೇಶ. ಮಣ್ಣು ಪರೀಕ್ಷೆಯಿಂದ ಮಣ್ಣ ಇದು ಮಣ್ಣಿನ ರಸಸಾರ ಗೊತ್ತಾಗುತ್ತೆ, ಏನಂದ್ರೆ ಅದು ಕ್ಷಾರ ಮಣ್ಣ, ಹುಳಿ ಮಣ್ಣ, ಮತ್ತೆ ಅದು ಅದಕ್ಕೆ ಯಾವ ಸುಧಾರಣೆಗಳನ್ನ ಬಳಸ್ಬೇಕಂದ್ರೆ, ಹುಳಿ ಮಣ್ಣಿದ್ರೆ ಸುಣ್ಣ ಬಳಸ್ಬೇಕು, ಕ್ಷಾರ ಮಣ್ಣಿದ್ರೆ ಜಿಪ್ಸಮ್ ಬಳಸ್ಬೇಕು ಸುಧಾರಣೆಗಾಗಿ. ಅದೇ ರೀತಿ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ, ನಮ್ಮ ಕೊರತೆ ಪೋಷಕಾಂಶಗಳು ಯಾವ್ಯಾವ ಕೊರತೆ ಲಕ್ಷಣ ಇದೆ, ಯಾವ ಎಷ್ಟು ರಸಗೊಬ್ಬರಗಳು, ಈಗ ಕೊರತೆ ಇದ್ದಾಗ ಹೆಚ್ಚು ರಸಗೊಬ್ಬರಗಳನ್ನ ಬಳಸ್ಬೇಕಾಗತ್ತೆ ಅಂದ್ರೆ ಇದು. ಅದೇ ಕಡಿಮೆ ಇದು ಹೆಚ್ಚು ಹೆಚ್ಚು ಪೋಷಕಾಂಶಗಳ ಮಟ್ಟ ಇದ್ದಾಗ ರಸಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡ್ಕೊಳುತ್ತೆ, ಇದರಿಂದ ನಿಮಗೆ ಖರ್ಚು ಸಹ ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಿರಂಗೆ ನಿಮ್ಮ ಜಮೀನಿನಲ್ಲಿ ನಿಮ್ಮ ಒಂದೇ ಜಮೀನಲ್ಲಿ ಗುಣಲಕ್ಷಣಗಳು ಮತ್ತು ಫಲವತ್ತತೆ ಒಂದೇ ಥರ ಇರಲ್ಲ ಮಣ್ಣಲ್ಲಿ. ಈಗ ಇಲ್ಲಿರೋ ಮಣ್ಣು ಗುಣಲಕ್ಷಣ ಮತ್ತು ಫಲವತ್ತತೆ ಪಕ್ಕದಲ್ಲಿರಲ್ಲ. ಈ ಮಣ್ಣು ಪರೀಕ್ಷೆಯ ವಿಧಾನ ಮಣ್ಣು ಮಾದರಿ ತೆಗೆಯೋದು ಯಾವ ರೀತಿ ಅಂದರೆ, ನಾನು ಹೇಳ್ದಂಗೆ ಒಂದೇ ಜಮೀನಿನಲ್ಲಿ ಗುಣಲಕ್ಷಣಗಳು ಫಲವತ್ತತೆ ವಿಭಿನ್ನವಾಗಿರುತ್ತೆ. ಈಗ 1 ಎಕರೆ ಜಮೀನು ಅಂದರೆ 40 ಕುಂಟೆ ಪ್ರದೇಶದಲ್ಲಿ ನೀವು ಒಂದು ಕಡೆ ಸ್ಯಾಂಪಲ್ ತಗೊಂಡ್ರೆ ಅದು ವೈಜ್ಞಾನಿಕ ರೀತಿಯಾದ ಮಣ್ಣು ಪರೀಕ್ಷೆ ವಿಧಾನ ಅಲ್ಲ. ಒಟ್ಟು 1 ಎಕರೆ ಅಂದರೆ 40 ಕುಂಟೆ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ 8 ಮಾದರಿಗಳನ್ನು ತಗೊಬೇಕು. ಅದು ಹೇಗೆ, ಅಡ್ಡಾದಿಡ್ಡಿಯಾಗಿ ತಗೊಬೇಕು, ಜಿಗ್ಜಾಗ್ ಮ್ಯಾನರ್ ಅಂತ. ಅದೇ ರೀತಿ ನೀವು ಬೆಳೆ ತ್ಯಾಜ್ಯಗಳನ್ನ ಕೆಲವೊಂದ್ಸಲ ಸುಟ್ಟಿರ್ತೀರ, ಯಾವುದೋ ಬೆಳೆ ತ್ಯಾಜ್ಯಗಳನ್ನ ಒಂದು ಪ್ರದೇಶ ನಿಮ್ಮ ಜಮೀನ್ ಪ್ರದೇಶದಲ್ಲಿ ಸುಟ್ಟಿರ್ತೀರ, ಅಂಥ ಪ್ರದೇಶದಲ್ಲಿ ತೆಗಿಬಾರ್ದು. ಅದೇ ರೀತಿ ಕೆಲವೊಮ್ಮೆ ಕೊಟ್ಟಿಗೆ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರ್ತೀರ, ಕಾಣ್ತಾ ಇರುತ್ತೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ, ಅಂಥ ಜಾಗದಲ್ಲಿ ತೆಗಿಬಾರ್ದು. ಅದೇ ರೀತಿ ಕಾಲೇವುಗಳಲ್ಲಿ ಜೌಗು ಪ್ರದೇಶ ದಿನ್ಯ ಪ್ರದೇಶಗಳಲ್ಲಿ ತೆಗಿಬಾರ್ದು. ಅದೇ ತೋಟಗಳ ಮೂಲೆಯಿಂದನೂ ತೆಗೆಯೋದು
ತೆಗಿಬಾರ್ದು ತೋಟಗಳ ಮೂಲೆಗಳಿಂದ. ಅದೇ ನಿಮ್ಗೆ ಮಣ್ಣು ಮಾದರಿ ಪರೀಕ್ಷೆ ಅಂದ್ರೆ ಮಣ್ಣು ಮಾದರಿ ತೆಗೆಯೋ ವಿಧಾನ ತಿಳಿಸ್ದಂಗೆ, ಒಂದು ಜಮೀನಲ್ಲಿ ಅಂದ್ರೆ ನಮ್ಮ ಹೊಲಗದ್ದೆ ಬೆಳೆಗಳಂದ್ರೆ ಅಂದ್ರೆ ಭತ್ತ ರಾಗಿ ಆ ಇದ್ರಲ್ಲೆಲ್ಲ 6-9 ಅಂಗ್ಳ ಅಂದ್ರೆ ಇಂಗ್ಲಿಷ್ ಶೇಪಿನ ವಿ ಆಕಾರದಲ್ಲಿ 6-9 ಅಂಗ್ಳ ಆಳಕ್ಕೆ ತೆಗಿಬೇಕಾಗುತ್ತೆ. ಅದೇ ತೋಟಗಾರಿಕೆ ಬೆಳೆಗಳಲ್ಲಿ 12-16 ಅಂಗ್ಳ ಮಣ್ಣನ್ನು ತಗೊಬೇಕಾಗುತ್ತೆ. ಇದೇ ರೀತಿ ನೀವು ವಿ ಶೇಪ್ ಆಕಾರದಲ್ಲಿ ಅಡ್ಡಾದಿಡ್ಡಿಯಾಗಿ 1 ಎಕರೆ ಅಂದ್ರೆ 40 ಕುಂಟೆ ಪ್ರದೇಶದಲ್ಲಿ ಒಟ್ಟು 8 ಕಡೆ ತಗೋಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಆ ಮಣ್ಣಿನ ಫಲವತ್ತತೆ ಮತ್ತೆ ಗುಣಲಕ್ಷಣಗಳು ಇಲ್ಲಿದ್ದಾಗೆ ಪಕ್ಕದ ಇದರಲ್ಲಿ ಇರಲ್ಲ. ಅದಕ್ಕೋಸ್ಕರ ಒಟ್ಟು 8 ಕಡೆ ತಗೊಂಡು ಇದನ್ನ ಮತ್ತೆ ನೀವು ಚತುರ್ವಿಂಗಡನ ಪದ್ಧತಿ ಮೂಲಕ ಮಣ್ಣು ಮಾದರಿನ ಚೆನ್ನಾಗಿ ಮಿಶ್ರಣ ಮಾಡಿ ಒಟ್ಟು 1/2 ಕೆಜಿ ಮಣ್ಣನ್ನ ಪ್ರಯೋಗಾಲಯಕ್ಕೆ ಕೊಡ್ಬೇಕಾಗುತ್ತೆ. ಈ ಇಂಗ್ಲಿಷ್ ವಿ ಶೇಪ್ ಆಕಾರನ್ನ ಒಟ್ಟು 1 ಎಕರೆ ಪ್ರದೇಶದಲ್ಲಿ 8 ಕಡೆ ತಗೋಬೇಕಾಗುತ್ತೆ. ಇದೇ ರೀತಿ ಅಂದ್ರೆ 6-9 ಅಂಗ್ಳ ಅಂದ್ರೆ ಇದನ್ನ 8 ಕಡೆ ಯಾಕೆ ತಗೋಬೇಕಂದ್ರೆ 1 ಕಡೆ ಇರೋ ಗುಣಲಕ್ಷಣಗಳು ಮತ್ತೆ ಫಲವತ್ತತೆ ಪಕ್ಕದಲ್ಲಿರೋ ಮಣ್ಣಲ್ಲಿ ಇರುವುದಿಲ್ಲ. ಮತ್ತೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕಾಗುತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕ ಮಣ್ಣು ಮಾದರಿನ ತೆಗಿಬೇಕಾದ್ರೆ. ಅದೇನೇನಂದ್ರೆ ರಸ್ತೆ ಬದಿಗಳಲ್ಲಿ ತಗೊಳಂಗಿಲ್ಲ, ಮತ್ತೆ ಬದುಗಳ ಸುತ್ತನ ತಗೋಬಾರ್ದು. ಅದೇ ರೀತಿ ಹಳ್ಳ ದಿನ್ನೆ ಪ್ರದೇಶದಲ್ಲಿ ತೆಗಿಬಾರ್ದು. ದಿನ್ನೆ ಪ್ರದೇಶಗಳಲ್ಲಿ ತಗ್ಗು ಪ್ರದೇಶ ಈ ಚೌಳು ಮಣ್ಣು ಇರುತ್ತೆ ಅಂತ ಕಡೆ ಎಲ್ಲ ತೆಗೆಯೋದನ್ನ ಕಡಿಮೆ ಮಾಡಬೇಕು. ಮತ್ತೆ ಅದೇ ರೀತಿ ಮಳೆಗಾಲದಲ್ಲಿ ಭೂಮಿಗೆ ನೀರು ಹಾಯಿಸಿದ ತಕ್ಷಣ ತೆಗೆಯೋದನ್ನ ಇದು ಮಾಡಬೇಕು. ಇನ್ನು ಮುಖ್ಯವಾದ ಮುನ್ನೆಚ್ಚರಿಕೆ ಕ್ರಮ ಏನಂದ್ರೆ ಈ ರಸಗೊಬ್ಬರಗಳ ಚೀಲದಲ್ಲಿ ಮಣ್ಣಿನ ಮಾದರನ ತೆಗೆದು ಪ್ರಯೋಗಾಲಯಕ್ಕೆ ಕೊಡುವುದನ್ನು ಬಿಡಬೇಕು. ಅದೊಂದು ಮುಖ್ಯವಾಗಿ ರೈತರು ಮಾಡ್ತಾರೆ. ಇನ್ನೂ ಒಂದು ಏನಂದ್ರೆ ಮುಖ್ಯವಾಗಿರೋದು ಈ ಮಣ್ಣು ಮಾದರಿ ಪ್ರಯೋಗಾಲಯಕ್ಕೆ ಕೊಡೋಕ್ಕೆ ಮುಂಚೆ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಮಾದರಿ ಇದೆಯಾ ಇಲ್ವಾ ಅಂತ ಗಮನಿಸ್ಬೇಕು. ಯಾಕಂದ್ರೆ ಕನಿಷ್ಠ ಪಕ್ಷ 1/2 ಕೆಜಿಗಿಂತ ಜಾಸ್ತಿ ಮಣ್ಣು ಮಾದರಿ ಪ್ರಯೋಗಾಲಯಕ್ಕೆ ಕೊಡೋಕ್ಕೆ ಮುಂಚೆ ಇರಬೇಕು. ಅದೇ ರೀತಿ ಎಲ್ಲ ಈ ಮಣ್ಣು ಮಾದರಿ ಕೊಡುವಾಗ ಎಲ್ಲ ಇದು ಇನ್ಫಾರ್ಮೇಷನ್ ಏನಿರುತ್ತೆ ರೈತರದ್ದು ಅದು ಮಾಹಿತಿ ಪತ್ರದಲ್ಲಿ ಲಗತ್ತಿಸಿ ಕೊಡಬೇಕು. ಅದೇನೇನಂದ್ರೆ ಅವರು ರೈತರ ಹೆಸರು, ತಂದೆ ಹೆಸರು, ಅವ್ರ ಸರ್ವೆ ನಂಬರು, ಆ ಜಮೀನಿನಲ್ಲಿ ಹಿಂದೆ ಏನು ಬೆಳೆ ಬೆಳೆದಿದ್ರು, ಮುಂದೆ ಏನು ಬೆಳೀತಾರೆ, ಮತ್ತು ಅದರಲ್ಲಿ ಎಷ್ಟು ಇಳುವರಿ ಬಂದಿದೆ, ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲ ನೀಟಾಗಿ ಹಾಕಿ ಆ ಚೀಲದಲ್ಲಿ ಹಾಕಿ ಚತುರ್ವಿಂಗಡನ ಪದ್ಧತಿ ಮಾಡಿ 1/2 ಕೆಜಿ ಮಣ್ಣು ಮಾಡಿ ಪ್ರಯೋಗಾಲಯಕ್ಕೆ ತಂದು ನೀಡಬೇಕಾಗುತ್ತೆ. ರೈತರು ಸರ್ವೇ ಸಾಮಾನ್ಯವಾಗಿ ಪ್ರಯೋಗಾಲಯಕ್ಕೆ ಕೊಡಬೇಕಾದ್ರೆ ಮಾಡೋ ತಪ್ಪೇನಂದ್ರೆ ಅದು ಮಣ್ಣು ಕೊಡಬೇಕಾದ್ರೆ ರಸಗೊಬ್ಬರಗಳ ಚೀಲದಲ್ಲಿ ಕೆಲವೊಮ್ಮೆ ಕೊಟ್ಟಿರ್ತಾರೆ, ಅದರಿಂದ ಮಣ್ಣು ಪರೀಕ್ಷೆ ಮಾಡೋ ಉದ್ದೇಶ ನೆರವೇರಲ್ಲ, ಅದು ಏನು ರಿಸಲ್ಟ್ಸ್ ಹೆಚ್ಚಾಗಿ ಬರುತ್ತೆ. ಆದ್ರಿಂದ ಹೊಸದಾಗಿರೋ ಮಣ್ಣು ಮಾದರಿ ಸಂಗ್ರಹಣಾ ಚೀಲ ಅಂತ ಬರುತ್ತೆ, ಅದರಲ್ಲಿ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ತುಂಬಿಸಿ ಕೊಡಬೇಕಾಗುತ್ತೆ. ಇನ್ನೊಂದೇನಂದರೆ ಮಣ್ಣು ಮಾದರಿ ಕೊಡೋಕ್ಕೆ ಮುಂಚೆ ಸಾಕಷ್ಟು ಪ್ರಮಾಣದಲ್ಲಿ ಇದೆಯೋ ಇಲ್ವಾ ಅಂತ ನೋಡ್ಕೊಡ್ಬೇಕಾಗುತ್ತೆ. ಕನಿಷ್ಠ 1/2 ಕೆಜಿ ಆದರೂ ಇರಬೇಕು, ಸ್ವಲ್ಪ ಹೆಚ್ಚಾಗಿದ್ರೂ ಪರವಾಗಿಲ್ಲ, ಆದರೆ ಕಡಿಮೆ ಇರಬಾರ್ದು. ಮತ್ತು ಇನ್ನೊಂದೇನಂದರೆ ಮಣ್ಣು ಮಾದರಿ ಕೊಡಬೇಕಾದ್ರೆ ಅದಕ್ಕೆ ಎಲ್ಲ ಮಾಹಿತಿ ಪತ್ರದೊಂದಿಗೆ ಲಗತ್ತಿಸಿ ಕೊಡಬೇಕು. ಅಂದರೆ ಅವರ ಹೆಸರು, ತಂದೆ ಹೆಸರು, ಗ್ರಾಮ, ಸರ್ವೆ ನಂಬರ್, ವಿಸ್ತೀರ್ಣ, ಹಿಂದಿನ ಬೆಳೆ ಯಾವುದಿತ್ತು, ಮುಂದೆ ಯಾವ ಬೆಳೆ ಬೆಳೀತೀರಾ. ಪ್ರಯೋಗಾಲಯಕ್ಕೆ ಕೊಡಕ್ಕೆ ಮುಂಚೆ ಮಾಹಿತಿ ಪತ್ರವನ್ನು ಲಗತ್ತಿಸ್ಬೇಕಾಗುತ್ತೆ. ಇದರಲ್ಲಿ ಅವರ ರೈತರ ಹೆಸರು, ತಂದೆ ಹೆಸರು, ಗ್ರಾಮ, ವಿಸ್ತೀರ್ಣ ಮತ್ತು ಸರ್ವೆ ನಂಬರು, ಮತ್ತು ಹಿಂದೆ ಯಾವ ಬೆಳೆ ಬೆಳೆದಿದ್ರು, ಮುಂದೆ ಯಾವ ಬೆಳೆ ಬೆಳೆಯುತ್ತಾರೆನೋ ಎಲ್ಲ ವಿವರಗಳ ಉಳ್ಳ ಪತ್ರವನ್ನು ಚೀಲದಲ್ಲಿ ಹಾಕ್ಕೊಟ್ರೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ. Thank you.